ಮಿಸ್ ವಿದ್ಯಾ, ಈ ಅಡುಗೆ ಜೊತೆ ಒಂದು ದೊಡ್ಡ ಪ್ರಾಬ್ಲಮ್ ಐತೆ. ನಾನು ಈ ಊಟನ ಮುಂಚೆನೆ ತಿಂದಿದ್ದೆ ಅಂದರೆ ಇಷ್ಟು ಜನ ಹುಡುಗಿಯನ್ನ ನೋಡೋಕೆ ಹೋಗ್ತಿರ್ಲಿಲ್ಲ. ನಿಂಗೆ ಡೈರೆಕ್ಟ್ ನನ್ನ ಮನೇಲಿ ಎಂಟ್ರಿ ಕೊಡ್ತಿದ್ದೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ಬಂದು ನೀನು ಮಾಡಿದ್ದ ಅಡುಗೆನ ನೀನೇ ನಿನ್ನ ಕೈಯಾರೆ ತಿಂದಾಗ ಗೊತ್ತಾಗ್ತಿತ್ತು ನಿನಗೆ ಆ ಅಡುಗೆ ಪ್ರಾಬ್ಲಮ್ ಏನು ಅಂತ. ಖುಷಿ ಖುಷಿ ಆಗುತ್ತೆ ನನಗೆ ನಿನ್ನಂಥ ಹುಡುಗಿನೂ ಈ ಭೂಮಿ ಮೇಲೆ ಈಗಿನ ಕಾಲದೊಳಗೆ ಇದ್ದಾಳೆ ಅಂತ. ಥ್ಯಾಂಕ್ ಯು. ಈ ಮನೆಯಿಂದ ನಿನಗೆ ಹೊರಗೆ ಹಾಕೋಕೆ, ಜಲ್ದಿ ಸಾಮಾನು ತಗೋ, ಈ ಮನೆಯಿಂದ ಹೊರಗೆ ಹೋಗು. ನಿನ್ನ ಜಾಗ ಇದು ಅಲ್ಲ. ಸಾರಿ, ನೀನು ನಮ್ಮ ಮನೆ ಅಡುಗೆ ಮನೇಲಿ ಇರಬೇಕು.